ಸೌಮ್ಯ ಮಳಲಿ. ಬೆಂಗಳೂರಿನಲ್ಲಿ ಮೂರನೇ ದಿನದ ಆಪರೇಷನ್ ಡೆಮಾಲಿಷನ್ ನಡೀತಾ ಇದೆ. ಮಾಜಿ ಕಾರ್ಪೊರೇಟರ್ ನಂದಿನಿ ಪತಿ ಶ್ರೀನಿವಾಸ್ ಗಲಾಟೆ ಮಾಡಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಕಾಂಪೌಂಡ್ ಜಾಗ ಒತ್ತುವರಿ ತೆರವು ಮಾಡಲು ಬರ್ತೀರಾ ಅಂತ ಅಧಿಕಾರಿಗಳನ್ನೇ ಪ್ರಶ್ನೆ ಮಾಡಿದ್ದಾರೆ. ಅಧಿಕಾರಿಗಳ ವಿರುದ್ಧ ಶ್ರೀನಿವಾಸ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಾರ್ಡ್ ನಂಬರ್ 9 ಮಾಜಿ ಕಾರ್ಪೊರೇಟರ್ ನಂದಿನಿ ಪತಿ ಶ್ರೀನಿವಾಸ್ ಇವನ್ ಗಲಾಟೆ ಮಾಡಿರುವಂಥದ್ದು ಒತ್ತುವರಿ ಆಗಿದೆ. ಹಾಗಾಗಿ ಅಧಿಕಾರಿಗಳದನ್ನು ತೆರವು ಮಾಡೋದಕ್ಕೆ ಸ್ಥಳಕ್ಕೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಶ್ರೀನಿವಾಸ್ ಗಲಾಟೆ ಮಾಡಿದ್ದಾರೆ. ಅಪಾರ್ಟ್ಮೆಂಟ್ನ ಹಿಂದಿನ ಜಾಗದಲ್ಲಿ ಒತ್ತುವರಿಯಾಗಿದೆ. ಒತ್ತುವರಿ ಜಾಗ ತೆರವು ಮಾಡಲು ಬಂದಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ವರ್ಕ್ ಆರ್ಡರ್ ತಗೊಂಡು ಬಂದು ಆಮೇಲೆ ತೆರವು ಮಾಡಿ ಅಂತ ಶ್ರೀನಿವಾಸ್ ಗಲಾಟೆ ಮಾಡಿದ್ದಾರೆ. ವರ್ಕ್ ಆರ್ಡರ್ ಇದೆಯಾ ನಿಮ್ಮ ಹತ್ರ? ವರ್ಕ್ ಆರ್ಡರ್ ತಂದು ಆಮೇಲೆ ತೆರವು ಮಾಡಿ ಅಂತ ಹೇಳಿ ಅವರು ಗಲಾಟೆಯನ್ನ ಮಾಡಿರುವಂಥದ್ದು ಸಾಕಷ್ಟು ಕಡೆಗಳಲ್ಲಿ ಇದೇ ರೀತಿ ಆಗ್ತಾ ಇದೆ. ಅಧಿಕಾರಿಗಳು ಹೋದಂತಹ ಸಂದರ್ಭದಲ್ಲಿ ಈಗ ಸಾಕಷ್ಟು ಜನ ರಾಜಕಾಲುವೆಗಳನ್ನ ಒತ್ತುವರಿ ಮಾಡಿಕೊಂಡು ಮನೆಗಳನ್ನ ಕಟ್ಟಿದ್ರು. ಆ ಸಂದರ್ಭದಲ್ಲಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿ ಶ್ರೀನಿವಾಸ್ ಕೂಡ ಗಲಾಟೆ ಮಾಡಿರುವಂಥದ್ದು. ಏನ್ ಕಣ ಟಿವಿ ತೆಗಿತಾ ಇದ್ದೀರಾ? ನಾವ್ ಏನು ಮಾಡಲ್ಲ ಬಿಡೋಣ, ನಮ್ ಗವರ್ಮೆಂಟ್ ಲ್ಯಾಂಡ್ ಬಿಡ್ತೀನಿ, ಬೇಜಾರು ಮಾಡ್ಕೊಂಬೇಡಿ. ಇಲ್ಲ ನಾ ಬೇಜಾರ್ ಅಂತ ಹೇಳಿಲ್ಲ. ಈಗ ನಾವೇನ್ ಗೊತ್ತಾ? ಓಕೆ, ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ ಅಧಿಕಾರಿಗಳು ಹೋದಂತಹ ಸಂದರ್ಭದಲ್ಲಿ ಈ ರೀತಿ ಶ್ರೀನಿವಾಸ್ ಅವರು ಅಧಿಕಾರಿಗಳ ಜೊತೆ ಮಾತಿನ ಚಕಮಕಿಯನ್ನ ನಡೆಸಿರುವಂತದ್ದು. ಕಾಂಪೌಂಡ್ ಜಾಗವನ್ನ ಒತ್ತುವರಿ ತೆರವು ಮಾಡಲು ಬರ್ತೀರಾ? ವರ್ಕ್ ಆರ್ಡರ್ ಇದೆಯಾ ನಿಮ್ಮ ಹತ್ರ? ವರ್ಕ್ ಆರ್ಡರ್ ತಗೊಂಡ್ ಬಂದ ಆಮೇಲೆ ಒತ್ತುವರಿ ಏನಿದೆ ಅದನ್ನ ತೆರವು ಮಾಡಿ ಅಂತ ಹೇಳಿ ಗಲಾಟೆಯನ್ನ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಂಡ ನಮ್ಮ ಪ್ರತಿನಿಧಿ ಹಂಸಾ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹಂಸಾ, ನಿನ್ನೆ ನಲಪಾಡ್ ಅವರ ಪಿಎ, ಇವತ್ತು ಕಾರ್ಪೊರೇಟರ್ ಅವರ ಪತಿ, ಒತ್ತುವರಿ ತೆರವು ಮಾಡೋಕೆ ಹೋದಂತ ಸಂದರ್ಭದಲ್ಲಿ ಅಧಿಕಾರಿಗಳ ಜೊತೆ ಗಲಾಟೆ ಮಾಡಿದ್ದಾರೆ. ಸ್ಥಳದಲ್ಲಿ ಏನ್ ನಡೀತು? ಈಗ ಅಧಿಕಾರಿಗಳು ಅವರಿಗೆ ಹೇಳಿ ತಿಳಿ ಹೇಳಿ ಅದನ್ನ ಕಂಪ್ಲೀಟ್ ಆಗಿ ಡೆಮಾಲಿಷನ್ ಮಾಡಿದಾರ? ಸ್ಥಳದಲ್ಲಿ ಕಾರ್ಯಾಚರಣೆ ಮುಂದುವರಿತಾ ಇದೆಯಾ? ಹೌದು, ನಾವೇನ್ ನೋಡ್ಬೋದು ಅಂದ್ರೆ ಸಿಂಗಾಪುರ ಸರ್ವೆಯ 100 ಹಾಗೂ 101 ಅಲ್ಲಿ ಈ ನಂದಿನಿ ಮಾಜಿ ಕಾರ್ಪೊರೇಟರ್ ನಂದಿನಿ ಪತಿ ಅವರ ಒಂದು ಲ್ಯಾಂಡ್ ಇದೆ. ಸೊ ಆ ಲ್ಯಾಂಡ್ ಅಲ್ಲಿ ಅಪಾರ್ಟ್ಮೆಂಟ್ ಗಳನ್ನ ಕಟ್ಕೊಳ್ಳೋದಕ್ಕೆ ಈಗಾಗಲೇ ಅವ್ರ ಪರ್ಮಿಷನ್ ಅನ್ನ ಕೊಟ್ಟು ಅಪಾರ್ಟ್ಮೆಂಟ್ ಬೇರೆಯವ್ರು ಕಟ್ಕೊಂಡು ಇದಾರೆ. ಆದ್ರೆ ಲ್ಯಾಂಡ್ ಓನರ್ ಮಾತ್ರ ಇವರೇ ಆಗಿರ್ತಾರೆ. ಸೊ ಹೀಗಾಗಿ ಎಲ್ಲಾ ಕಡೆ ಒತ್ತುವರಿ ತೆರವು ಮಾಡ್ತಿವಂತ ಪಾಲಿಕೆ ಅಧಿಕಾರಿಗಳು ಇವರ ಲ್ಯಾಂಡ್ ಅಲ್ಲೂ ಕೂಡ ಬಂದು ಒತ್ತುವರಿ ತೆರವು ಮಾಡೋದಕ್ಕೆ ಮುಂದಾಗ್ತಾರೆ. ಅಂತಹ ಸಂದರ್ಭದಲ್ಲಿ ಆದ್ರೆ ಮೊದಲನೇದು ಕಮಾಂಡೋ ಅಪಾರ್ಟ್ಮೆಂಟ್ ಅನ್ನುವಂಥದ್ದು ಏನಿದೆ ಅದು ಕೂಡ ಇವ್ರದ ಲ್ಯಾಂಡ್ ಆಗಿರುತ್ತೆ. ಅಲ್ಲಿ ಹೋಗಿ ಇವರು ಗಲಾಟೆಯನ್ನ ಮಾಡ್ತಾರೆ. ನಮಗೆ ನೀವು ಏನು ಒಂದು ನೋಟಿಸ್ ಅನ್ನ ಕೊಟ್ಟಿಲ್ಲ, ಬಂದು ಏಕಾಏಕಿ ನೀವು ಇಲ್ಲಿ ತೆರವು ಮಾಡ್ತೀವಿ ಅಂದ್ರೆ ನಾನ್ ಬಿಡೋದಿಲ್ಲ, ಸೊ ಏನು ನೀವ್ ಈ ತರ ಮಾಡಿದ್ರೆ ನನಗೆ ನಿಮ್ ಬಗ್ಗೆ ಎಲ್ಲ ಗೊತ್ತಿಲ್ವ ಅನ್ನುವಂತಹ ಮಾತುಗಳನ್ನ ಆಡ್ತಾರೆ. ಸೊ ಅಂತಹ ವೇಳೆ ಅಧಿಕಾರಿಗಳು ಅಲ್ಲಿ ಮಾತ್ರ ಅರ್ಧಕ್ಕೇನೆ ತೆರವು ಕಾರ್ಯಾಚರಣೆಯನ್ನ ಬಿಟ್ಟು ಮುಂದೆ ಬರ್ತಾರೆ. ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಲ್ಯಾಂಡ್ ಮಾರ್ಕ್ ಅನ್ನುವಂತಹ ಒಂದು ಅಪಾರ್ಟ್ಮೆಂಟ್ ಇರುತ್ತೆ, ಅಲ್ಲೂ ಕೂಡ ಅದು ಪ್ರಾಪರ್ಟಿನೂ ಈ ಅವರ ಶ್ರೀನಿವಾಸ್ ಅವರ ಒಂದು ಪ್ರಾಪರ್ಟಿನೇ ಆಗಿರುತ್ತೆ. ಇಲ್ಲೂ ಕೂಡ ಒಳಗಡೆ ಸುಮಾರು 7 ಅಡಿಗಳಷ್ಟು ಒತ್ತುವರಿಯನ್ನ ಮಾಡ್ಕೊಂಡಿರ್ತಾರೆ. ಅಂತಹ ವೇಳೆ ಇಲ್ಲಿ ಕಂಪ್ಲೀಟ್ ಆಗಿ ಪಾರ್ಕಿಂಗ್ ಏರಿಯಾ ಏನಿದೆ ಆ ಪಾರ್ಕಿಂಗ್ ಏರಿಯಾ ಸಂಪೂರ್ಣವಾಗಿ ಡೆಮಾಲಿಷ್ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲೂ ಬಂದು ಮತ್ತೆ ಕಿರಿಕನ ತೆಗಿತಾರೆ. ನನ್ನ ಜಾಗಕ್ಕೆ ಬಂದ್ಬಿಟ್ಟು ನೀವು ಪ್ರತಿ ಬಾರಿನೂ ನನ್ ಜಾಗನೇ ಟಾರ್ಗೆಟ್ ಮಾಡಿ ನೀವು ಇಲ್ಲಿ ತೆರವನ್ನ ಮಾಡ್ತಿದ್ರಾ, ನಿಮ್ ಬಗ್ಗೆ ನನಗೆ ಗೊತ್ತಿಲ್ವಾ, ಏನು ನೀವು ಅಧಿಕಾರಿಗಳಿದ್ರೆ ಏನು ನನಗೆ, ನಾನು ಕೂಡ ಒಂದು ಪಬ್ಲಿಕ್ ಪರ್ಸನ್, ಸೊ ಹೀಗೆ ಬೇಕಾದ್ರೆ ನೀವು ನನ್ ಜಾಗನೇ ಬಂದು ಟಾರ್ಗೆಟ್ ಮಾಡ್ತಾ ಇದ್ರೆ ನಮಗ್ ಬೇರೆ ವ್ಯವಸ್ಥೆ ಮಾಡ್ಕೊಡಿ ಅಂತೆಲ್ಲ ಒಂದು ಆವಾಜನ್ನ ಹಾಕ್ತಾರೆ. ಸೊ ಕೆಲ ಕಾಲ ಇಲ್ಲಿ ಗೊಂದಲ ಸೃಷ್ಟಿಯಾಗಿ ಇಲ್ಲಿ JCBಯಿಂದ ಕೆಲಸ ಮಾಡೋದನ್ನು ಕೂಡ ಅದಕ್ಕೆ ಸ್ಟಾಪ್ ಮಾಡ್ತಾರೆ. ಆದ್ರೆ ಈಗ ಅಧಿಕಾರಿಗಳು JCBಗೆ ಕೆಲಸ ಮುಂದುವರ್ಸು ಅಂತ ಹೇಳಿ ಅವರು ಬೇರೆ ಕಡೆ ಹೋಗಿ ಇಲ್ಲಿ ತೆರವು ಕಾರ್ಯ ನಡೆತಿರುವಂತದ್ದು. ಸೌಮ್ಯ, ಥ್ಯಾಂಕ್ ಯು ಹಂಸಾ ತಮ್ಮ ಇನ್ಫಾರ್ಮೇಶನ್ಗೆ. ಇನ್ನು ಬೆಂಗಳೂರಿನಲ್ಲಿ ಕಾಟಾಚಾರದ ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇದೆಯಾ? ಯಲಹಂಕದಲ್ಲಿ ಇಂದು 2 ಕಡೆ ಕಾಂಪೌಂಡ್ ತೆರವು ಮಾಡಲಾಗಿದೆ. ಯಲಹಂಕದಲ್ಲಿ 96 ಕಡೆ ಒತ್ತುವರಿ ತೆರವು ಆಗಿರುವಂತದ್ದು, ಆದ್ರೆ ಇವರು ತೆರವು ಮಾಡಿದ್ದು ಕೇವಲ 2 ಕಡೆ ಮಾತ್ರ. ಸಾಕಷ್ಟು ಕಡೆಗಳಲ್ಲಿ ಅಂದ್ರೆ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಒತ್ತುವರಿ ಆಗಿದೆಯೋ ಆ ಜಾಗಗಳನ್ನ ಗುರುತಿಸಿ ಬಿಬಿಎಂಪಿ ಅಧಿಕಾರಿಗಳು ಅಲ್ಲಿ ಒತ್ತುವರಿ ತೆರವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವರು ಒತ್ತುವರಿ ತೆರವು ಮಾಡ್ತಾ ಇರುವಂತಹ ಒಂದು ಕಾರ್ಯಾಚರಣೆ ಏನಿದೆಯಲ್ಲ ಅದನ್ನ ನೋಡಿದ್ರೆ ಇದೊಂದ್ ರೀತಿ ಕಾಟಾಚಾರದ ಕಾರ್ಯಾಚರಣೆನ ಅನ್ನುವ ಡೌಟ್ ಬರೋ ರೀತಿಯಲ್ಲಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಯಲಹಂಕದ ವಿಚಾರದಲ್ಲಿ ನಾವು ಮಾತಾಡೋದಾದ್ರೆ 96 ಕಡೆ ಒತ್ತುವರಿ ತೆರವು ಮಾಡಬೇಕು, ಆದ್ರೆ ಇವ್ರು ಮಾಡಿರೋದು ಕೇವಲ 2 ಕಡೆ ಮಾತ್ರ. ಬಾಲನ್ ಅಗ್ರಿ ಪ್ರಾಡಕ್ಟ್ ಕಾಂಪೌಂಡ್ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ. ಕಮಾಂಡೋ ಗ್ಲೋರಿ ಅಪಾರ್ಟ್ಮೆಂಟ್ ಬಳಿ ಕಾಟಾಚಾರದ ತೆರವನ್ನ ಮಾಡಿದ್ದಾರೆ. ಕಾಂಪೌಂಡ್ ಬಿಟ್ಟು ಪಕ್ಕದಲ್ಲಿದ್ದ ಮಣ್ಣನ್ನಾಗದು ಅಧಿಕಾರಿಗಳು ಸುಮ್ಮನಾಗಿದ್ದಾರೆ.
2.4 meter ಅಡಿಯನ್ನು ಕೂಡ ತೆರವು ಮಾಡಿಲ್ಲ. ಸೊ ಒಂದೊಂದು ಕೆಲವೊಂದು ಕಡೆಗಳಲ್ಲಿ ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ ಅಂತಂದ್ರೆ ಬೇಕಾಬಿಟ್ಟಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ. ಈಗ ಅವ್ರ ಹತ್ರ ಎಲ್ ರಾಜಕಾಲುವೆ ಬಂದಿದೆ, ಎಲ್ ಒತ್ತುವರಿ ಆಗಿದೆ, ಒತ್ತುವರಿ ಆದಂತಹ ಜಾಗ ಎಷ್ಟು, ಅದಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳಿರುತ್ತೆ, ಆ ದಾಖಲಾತಿಗಳನ್ನ ಇಟ್ಕೊಂಡು ಎಷ್ಟು ಜಾಗ ಒತ್ತುವರಿ ತೆರವು ಮಾಡಬೇಕು ಅದನ್ನ ಇಮಿಡಿಯೇಟ್ ಆಗಿ ಅಲ್ಲಿ JCB ಮುಖಾಂತರ ತೆರವು ಮಾಡಿ ಮುಗಿಸ್ಬಿಡ್ಬೇಕು. ಆದ್ರೆ ಕೆಲವೊಂದು ಕಡೆಗಳಲ್ಲಿ ಪ್ರಭಾವಿಗಳು ಬರ್ತಾರೆ, ಗಲಾಟೆ ಮಾಡ್ತಾರೆ, ಅಂತ ಸಂದರ್ಭದಲ್ಲಿ ಅರ್ಧಕ್ಕೆ ಅದನ್ನ ಬಿಟ್ಟು ಹೋಗುವಂತ ಕೆಲಸಗಳು ಕೂಡ ಆಗ್ತಾ ಇದೆ. 96 ಕಡೆ ಒತ್ತುವರಿ ಆಗಿದ್ರೆ ಕೇವಲ 2 ಕಡೆ ಮಾತ್ರ ಒತ್ತುವರಿ ತೆರವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಇದು ಕಾಟಾಚಾರದ ತೆರವು ಕಾರ್ಯಾಚರಣೆನ ಅಂತ ಹೇಳಿ ಡೌಟ್ ಬರ್ತಾ ಇದೆ. ಮತ್ತೊಂದ್ ಕಡೆ ಚಿಕ್ಕ ಪುಟ್ಟವರ ಮೇಲೆ ಬುಲ್ಡೋಸರ್ ಅಸ್ತ್ರ ಪ್ರಯೋಗಿಸ್ತಾ ಇದ್ದಾರಾ, ದೊಡ್ಡವರನ್ನ ಟಚ್ ಮಾಡೋದಿಲ್ವಾ BBMP, ಬರೀ ಸರ್ವೆ ಹೆಸರಲ್ಲೇ ಕಾಲಕ್ಷೇಪಣೆ ಮಾಡ್ತಾ ಇದ್ದಾರಾ ಅನ್ನುವಂತಹ ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಚಿಕ್ಕ ಪುಟ್ಟವರ ಮೇಲೆ ಬರೀ ಈ ಅಸ್ತ್ರವನ್ನ ಪ್ರಯೋಗಿಸ್ತಾ ಇದ್ದಾರಾ, ದೊಡ್ಡವರನ್ನ ಹಾಗಾದ್ರೆ BBMP ಟಚ್ ಮಾಡೋದಿಲ್ವಾ, ಬರೀ ಸರ್ವೆ ಹೆಸರಲ್ಲೇ ಕಾಲಕ್ಷೇಪಾನ, ITBT ಕಂಪನಿಗಳನ್ನ ಹಾಗಾದ್ರೆ ಟಚ್ ಮಾಡೋದಿಲ್ವಾ. ಬಾಗ್ಮನೆ ಟೆಕ್ ಪಾರ್ಕ್ ನಲ್ಲಿ ಬರೀ ಸರ್ವೆ ಕಾರ್ಯ ನಡೀತಾ ಇದೆ, ಸರ್ವೆ ಹೆಸರಿನಲ್ಲೇ ಕಾಲಹರಣ ಆಗ್ತಾ ಇದೆಯಾ, ಹಾಗಾದ್ರೆ ನಾಳೆಯಿಂದ ತೆರವು ಶುರು ಮಾಡ್ತಾರಾ ಇಲ್ವಾ. ಪೂರ್ವಂಕರ ಮಾಲೀಕತ್ವದ ವಿಲ್ಲಾಗಳಲ್ಲಿ ಸರ್ವೆ ಮಾಡಲಾಗಿದೆ. BBMP ಸರ್ಕಾರದ ದ್ವಿಮುಖ ಧೋರಣೆನ ಅಂತ ಹೇಳಿ ಸಾಕಷ್ಟು ಅನುಮಾನ ವ್ಯಕ್ತ ಆಗ್ತಾ ಇದೆ. ಈಗ ಚಿಕ್ಕ ಚಿಕ್ಕವರು ಬಡವರು ಮನೆ ಕಟ್ಕೊಂಡಿರ್ತಾರೆ, ಅವರು ಕೇಳ್ಕೊಳ್ತಿರ್ತಾರೆ ನಮ್ ಸ್ವಲ್ಪ ಕಾಲಾವಕಾಶ ಕೊಡಿ ಅಂದ್ರು, ಆದ್ರೂ ಕೂಡ ಕೆಲವೊಂದ್ ಕಡೆಗಳಲ್ಲಿ ಕಾಲಾವಕಾಶ ಕೊಟ್ಟಿಲ್ಲ. ದಿಢೀರಂತ ಒಂದು ಕಾಂಪೌಂಡ್ ಅನ್ನ ತೆರವು ಮಾಡಿ ಒಂದೆರಡು ದಿನ ಮೂರು ದಿನ ನಾವು ನಿಮ್ಗೆ ಟೈಮ್ ಕೊಡ್ತೀವಿ ಅಷ್ಟ, ನೀವು ಮನೆ ಖಾಲಿ ಮಾಡ್ಕೊಂಡು ಹೋದ್ರೆ ಸರಿ, ಇಲ್ಲ ಅಂತಂದ್ರೆ ನಾವು ಅದನ್ನ ಡೆಮಾಲಿಷ್ ಮಾಡ್ತೀವಿ ಅಂತ ಅಧಿಕಾರಿಗಳು ಎಚ್ಚರಿಕೆ ಕೊಟ್ಟು ಹೋಗ್ತಾರೆ. ಆದ್ರೆ ಈಗ ದೊಡ್ಡ ದೊಡ್ಡ ಟೆಕ್ ಪಾರ್ಕ್ ಗಳಂತ ಬಂದಾಗ ಮೊನ್ನೆ ನಿನ್ನೆ ಸದನದಲ್ಲೇ ಹೇಳ್ತಾ ಇದ್ರು, ಈಗ ಲೋಕಾಯುಕ್ತಕ್ಕೆ ಹೋಗಿದ್ರು ಬಾಗ್ಮನೆ ಟೆಕ್ ಪಾರ್ಕ್ ಅವರು, ಹಾಗಾಗಿ ಅವ್ರಿಗೆ ಒಂದ್ 2-3 ದಿನ ಟೈಮ್ ಕೊಡಲಾಗಿದೆ ಅಂತ. ಸೊ ಈಗ ಮತ್ತೊಂದ್ ಕಡೆಯಲ್ಲಿ ಸರ್ವೆ ಮಾಡ್ತಾ ಇರುವಂತ ಕೆಲಸವನ್ನ ಕೂಡ ನಾವು ನೋಡ್ತಾ ಇದೀವಿ, ಸರ್ವೆ ಮಾಡ್ಲಾಗ್ತಾ ಇದೆ. ಹಾಗಾದ್ರೆ ದೊಡ್ಡವರಿಗೊಂದು ನ್ಯಾಯ, ಚಿಕ್ಕ ಪುಟ್ಟವರಿಗೊಂದು ನ್ಯಾಯನ ಅನ್ನುವಂತ ರೀತಿಯಲ್ಲಿ ಈಗ ಅಧಿಕಾರಿಗಳು BBMP ವರ್ತನೆ ಮಾಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡ ನಮ್ಮ ಪ್ರತಿನಿಧಿ ಆಶಿಕ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ಡೆಮಾಲಿಷನ್ ಕಾರ್ಯ ಶುರುವಾಗಿ ಆಲ್ರೆಡಿ 3 ದಿನ ಆಗಿದೆ, ಆದ್ರೆ ಇವರು ಡೆಮಾಲಿಷನ್ ಮಾಡ್ತಾ ಇರುವಂತಹ ಅವರ ಒಂದು ಕಾರ್ಯಾಚರಣೆಯನ್ನ ನೋಡ್ತಾ ಇದ್ರೆ ಸಾಕಷ್ಟು ಡೌಟ್ಗಳು ಬರ್ತಾ ಇದೆ. ದೊಡ್ಡ ದೊಡ್ಡವರಿಗೆ ಕಾಲಾವಕಾಶ ಕೊಡೋದು, ಸರ್ವೆ ಮಾಡೋದು, ಈ ರೀತಿ ಡಿಲೇ ಮಾಡ್ಲಾಗ್ತಾ ಇದೆ. ಮತ್ತೊಂದ್ ಕಡೆ ಈಗ ಚಿಕ್ಕ ಪುಟ್ಟವರು ಅವ್ರಿಗೆ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವರಿಗೆ ಕಾಲಾವಕಾಶ ಕೊಡದೆ ಡೆಮಾಲಿಷನ್ ಮಾಡಿ ಅಧಿಕಾರಿಗಳು ಹೋಗ್ತಾ ಇದ್ದಾರೆ. ಸೊ ಈ ಡೆಮಾಲಿಷನ್ ಕಾರ್ಯಾಚರಣೆ ಬಗ್ಗೆ ನಾವು ಸೂಕ್ಷ್ಮವಾಗಿ ಗಮನಿಸೋದಾದ್ರೆ ಯಾವ ರೀತಿಯಾಗಿ ಆಗ್ತಾ ಇದೆ ಆಶಿಕ್? ಸೌಮ್ಯ, BBMP ಅಧಿಕಾರಿಗಳು ಇಲ್ಲಿ 2 ರೀತಿಯಾಗಿರುವಂತಹ ನ್ಯಾಯವನ್ನ ಇಲ್ಲಿ ತೋರ್ಪಡಿಸ್ತಾ ಇರುವಂತದ್ದು, ಒಂದು ಬಡವರ ಪ್ರಾಪರ್ಟಿ ಎಲ್ಲೆಲ್ಲ ಎನ್ಕ್ರೋಚ್ಮೆಂಟ್ ಆಗಿರುತ್ತೋ ಅಲ್ಲಿ ಯಾವುದೇ ರೀತಿಯ ನೋಟಿಸ್ ಅನ್ನು ಕೂಡ ಕೊಡದೆ ಏಕಾಏಕಿಯಾಗಿ ಬುಲ್ಡೋಸರ್ ಅನ್ನ ನುಗ್ಗಿಸುವಂತ ಕೆಲಸವನ್ನ ಮಾಡಿದ್ರೆ, ಇತ್ತ ಶ್ರೀಮಂತರ ವಿಲ್ಲಾಗಳು ಶ್ರೀಮಂತರ ಅಪಾರ್ಟ್ಮೆಂಟ್ಗಳು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲವೂ ಕೂಡ ನೋಟಿಸ್ ಅನ್ನು ಕೊಟ್ಟು ಗಡುವನ್ನ ಕೊಡುವಂತ ಒಂದು ಕೆಲಸವನ್ನ BBMP ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈ ವಿಲ್ಲಾಗಳ ಮಾಲೀಕರು ಅಪಾರ್ಟ್ಮೆಂಟ್ಗಳು ಅಥವಾ ದೊಡ್ಡ ದೊಡ್ಡ ಕಂಪನಿ ಮಾಲೀಕರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ನೇರವಾಗಿ ಏನು ಕೋರ್ಟ್ಗೆ ಹೋಗಿ ಅಲ್ಲಿಂದ ಒಂದು ಸ್ಟೇ ತರುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಮಧ್ಯಮ ವರ್ಗ ಮತ್ತೆ ಬಡವರ ಸೈಟ್ಗಳು ಎಲ್ಲೆಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ, ಮನೆಗಳಿರ್ತವೆ, ಅವೆಲ್ಲವನ್ನು ಕೂಡ ಏಕಾಏಕಿ ಗೋಡೆ ಹೊಡೆದಾಕೋದು, ರಸ್ತೆಗಳನ್ನ ಕಿತ್ತಾಕುವಂತ ಕೆಲಸವನ್ನ ಮಾಡ್ತಾ ಇದೆ. BBMP ಅಧಿಕಾರಿಗಳು ಒಂದು ಕಣ್ಣಿಗೆ ಸುಣ್ಣ ಬಳಿತಾ ಇದ್ದಾರೆ, ಇನ್ನೊಂದು ಕಡೆಗೆ ಬೆಣ್ಣೆಯನ್ನ ಹಾಕ್ತಾ ಇದ್ದಾರೆ. ಅಂದ್ರೆ ನಾವಿಲ್ಲಿ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮಗೊಂದು ವಿಚಾರ ಗೊತ್ತಾಗುತ್ತೆ. 3 ದಿನಗಳಾಯ್ತು ಇವತ್ತಕ್ಕೆ BBMP ಏನು ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಕೈಗೆತ್ತಿಕೊಂಡು ಅದು ಯಾವಾಗ ಅಧಿವೇಶನ ಶುರುವಾಗುತ್ತೋ ಅವತ್ತಿನ ಬೆಳಗ್ಗಿನ ಜಾವದಿಂದಲೇ BBMP ಅಧಿಕಾರಿಗಳು ಈ ಒಂದು ತೆರವು ಕಾರ್ಯಾಚರಣೆಗೆ ಇಳಿತಾರೆ. ಇದು ಎಲ್ಲ ಒಂದ್ ಕಡೆ ಸರ್ಕಾರದ ಕೈಗೊಂಬೆಯಾಗಿ BBMP ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಮಗಿರುವಂತಹ ಸೂಕ್ತ ನಿದರ್ಶನ. 2016 ಕೂಡ ಇದೇ ರೀತಿಯಾಗಿ, ಆಗ ಕಾಂಗ್ರೆಸ್ ಸರ್ಕಾರ ಇತ್ತು, ಈಗ BJP ಸರ್ಕಾರ ಇತ್ತು. ಇದು ಪಕ್ಷಾತೀತವಾಗಿ ಎಲ್ಲಾ ಪಕ್ಷಗಳು ಕೂಡ BBMPಯನ್ನ ತನ್ನ ಕೈಗೊಂಬೆಯನ್ನಾಗಿ ಮಾಡಿಕೊಂಡು 2016 ಏನು BBMP SWD ವಿಭಾಗ ಒಂದು ಸರ್ವೆಯನ್ನ ಮಾಡಿತ್ತು, ಆ ಸರ್ವೆ ಪ್ರಕಾರ ಎಲ್ಲೂ ಕೂಡ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇಲ್ಲ. ತಮಗೆ ಯಾರನ್ನು ಬೇಕೋ ಅವರನ್ನ ಮಾತ್ರ ಏನು ಅವರ ತೆರವನ್ನ ಅವರ ಒತ್ತುವರಿನ ತೆರವನ್ನ ಮಾಡದೆ ಈ ಬಡವರು ಮಧ್ಯಮ ವರ್ಗದವರು ಯಾರಿರ್ತಾರೆ ಅವರ ಒತ್ತುವರಿ ತೆರವನ್ನ ಮಾತ್ರ BBMP ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಈ ಕಡೆ ನಾವು ಯಲಹಂಕ ವಲಯದಲ್ಲಿ ನೋಡಿದ್ರೆ ಸುಮಾರು 96 ಕಡೆ ಕಂದಾಯ ಇಲಾಖೆ ಅಧಿಕಾರಿಗಳು ಹೋಗಿ ಮಾರ್ಕಿಂಗ್ ಮಾಡಿ ಬಂದ್ರೆ ತೆರವು ಮಾಡಬೇಕು ಅಂತ, BBMP ಅಧಿಕಾರಿಗಳು 3 ದಿನದಲ್ಲಿ ಮಾಡಿರೋದು ಕೇವಲ 2-2 ಕಡೆ. ಇನ್ನು ಮಹದೇವಪುರ ವಲಯದಲ್ಲೂ ಕೂಡ ಸುಮಾರು 400 ಹೆಚ್ಚು ಕಡೆ ಈಗಾಗಲೇ ಮಾರ್ಕಿಂಗ್ ಆಗಿದೆ, ಆದ್ರೆ BBMP ಅಧಿಕಾರಿಗಳು ಮಾಡಿರೋದು ಕೆಲವೇ ಕೆಲವು ಕಡೆ, ಅದು ಕೂಡ ರಸ್ತೆ ಆಗಿಯೋದು ಗೋಡೆ ಆಗಿಯೋದು ಮಾತ್ರ. ಹೀಗಾಗಿ ಒಟ್ಟು
ಒಟ್ಟಾರೆ ಬಿಬಿಎಂಪಿ ಅಧಿಕಾರಿಗಳ ಈ ದ್ವಿಮುಖ ಧೋರಣೆ ಏನಿದೆ ಇದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮತ್ತೆ ಇಲ್ಲಿ ಬಡವರಿಗೂ ನ್ಯಾಯ ಶ್ರೀಮಂತರಿಗೂ ನ್ಯಾಯ ಅನ್ನುವಂತ ಒಂದು ಆರೋಪ ಏನಿದೆ ಅದಕ್ಕೆ ಪೂರಕವಾಗಿನೇ ಬಿಬಿಎಂಪಿ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಸೌಮ್ಯ. ಥ್ಯಾಂಕ್ ಯು ಆಶಿಕ್ ತಮಿಳ ಇನ್ಫಾರ್ಮೇಶನ್ಗೆ. ಭಾರತ್ ಜೋಡೋ